ಕುಂದುಕೊರತೆ ಅವ್ರದ್ದೇನ್ ತಕ್ಲೀಫ್ ಅದ ಎಲ್ಲ ಕೇಳ್ಕೊಂಬರಾಮಿ, ಅವರು ಏನೆಲ್ಲ ತಕ್ಲೀಫ್ ಅನುಭವಿಸ್ಲತ್ತಾರ ಊರಾಗ ಕೇಳ್ಕೊಂಡು ಭೇಟಿಯಾಗಿ ಬರಾಮಿ ಅಂತ ಹೇಳಿದ್ರು. ಅವತ್ತು ಬಂದಿದ್ವಿ, ಅವತ್ತು ಮತ್ತೆ ಜಾಸ್ತಿ ಮಳೆ ಬಂತು, ಮತ್ತೆ ವಾಪಸ್ ಹೋಗ್ಬೇಕಾಯ್ತು, ಮತ್ತೆ ಇವತ್ತು ತಮಗೆಲ್ಲ ಮತ್ತೊಂದು ಸತಿ ಭೇಟಿಯಾಗಿ ಹೋಗಮ್ಮ ಅಂತೇಳಿ ಬಂದಿದ್ದೇವೆ ಇವತ್ತು. ಸೊ ಅವಾಗ ಹೋಗೋ ಒಂದು ಜನಸಾಮಾನ್ಯರ ಒಂದು ಪಕ್ಷ ಸ್ಟಾರ್ಟ್ ಆಯ್ತು, ಆಮ್ ಆದ್ಮಿ ಪಕ್ಷ ಅಂತೇಳಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 224 ಸೀಟ್ ಅವ್ರಿ, ಅಂದ್ರೆ ಎಮ್ ಎಲ್ ಎ 224 ಜನ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ. ಇದೇ ಥರ ದಿಲ್ಲಿ ಒಳಗೆ ರೀ 70 ಸೀಟ್ಗಳು 70 ಎಮ್ ಎಲ್ ಎಗಳಿರ್ತಾರೆ. ಆ 70 ಎಮ್ ಎಲ್ ಎಗಳ ಮೇಲೆ ಚುನಾವಣೆ ಆಯ್ತಾರಲ್ಲ ರೀ. ಸೊ ಅಲ್ಲಿ ಇದಕ್ಕಿಂತ ಮುಂಚೆ 20 ವರ್ಷದಿಂದ ಕಾಂಗ್ರೆಸ್ ಆಡ್ತಾ ಇದ್ರ ಅಲ್ಲಿ 20 ವರ್ಷದಿಂದ ರೀ. ಸೊ ನಾವು ಚುನಾವಣೆ ಆದಾಗ ಕಾಂಗ್ರೆಸ್ಸಿಗೆ ಬಂದಿರೋ ಸೊನ್ನೆರ್ ಒಂದು ಸೀಟ್ ಗೆಲ್ಲಿಲ್ಲ ಅಲ್ಲಿ, ಒಬ್ಬನು ಎಮ್ ಎಲ್ ಎ ಗೆಲ್ಲಿಲ್ಲ ಕಾಂಗ್ರೆಸ್ ತಗೊಂಡ್ರಿ. ಅಂದ್ರೆ ನೋಡ್ರಿ ಮನಿ ನಮ್ಗ ಮಾಡಿರ್ ಬಟ್ ಮಾಡಿರು ಮಾಡ್ಕೊ ಅಂತಂದ್ರ ನಮ್ಗ ಪಟ್ಟಣ ತಗೊಂಡ್ ಬರ್ಲಿಕ್ಕ ಮಾಲ್ ಮೀಟರ್ ತರ್ಲಿಕ್ಕ ರೊಕ್ಕ ಬೇಕಲ್ರಿ, ಎಲ್ಲಿ ತರ್ಲ್ರಿ ನಾವ್? ಅದಕ್ಕಂದಿ ಸಸಿ ಮಗ ಮೊಮ್ಮಕ್ಕಳು ಅಲ್ಲಿ ಬಟ್ಟಿ ಕೆಲ್ಸ ಮಾಡಕ್ ಹೋಗ್ಯಾರಿ, ಮಳೆ ಅಲ್ಲೇ ಕೂತಾರಿ ಮನಿ ಇದ್ದಾರ ಬಟ್ಟಿ. ಒಂದ್ ಮಗ ಅಂದ್ರ ಸಾಲ ಮಾಡ್ಕೊಂಡಿ ಮನಿ ಕಟ್ಕೊಂಡ್ರಿ, ಅದು ಒಂದು ಮನಿ ರೀ, ಒಂದೇ ಒಲಿ ಎರಡ್ ಹೆಣ್ಮಕ್ಳು ಅರ್ರಿ. ಈಗ ಒಂದ್ ಸಾಪಾರ ಹತ್ತನೇ ತನಕ ಕಲ್ತಂದ್ರಿ, ಮುಂದ ಅವ್ನಿಗೆ ಓಸಲ್ಕ ನನ್ ಬಲ್ ರೊಕ್ಕ ಇಲ್ರಿ, ಅಟ್ಟೆ ಬಿಟ್ಟಿನ್ರಿ. ಇಲ್ಲ ನಮ್ಮ ಶಾಸಕ ನಾವು ಬಬಲಾದೇವ್ರು ಇದ್ದೇವ್ರಿ ಸಾಬ್ರಿ, ನನಗೆ ಗಂಡ ಸತ್ತ 5 ವರ್ಷ ಆಯ್ತುರಿ, 1 ರೂಪಾಯಿ ಮಾಡಿಲ್ರಿ ಊರಾಗ ಯಾರನ್ನು ನಮಗ ಏನ್ರಿ. ಅದಕ್ಕೆ ನಾಲಿ ಸಂಡಾಸ್ ರೂಮ ಇವು ಜನ ಮಾಡ್ರಿ, ರೋಡ್ ರೋಡ್ ರೋಡಿನ ಒಟ್ಟು ಹೆಂಗೆ ನೀರು ನಾನು ಅಂಗಳದಾಗ ತುಂಬಿ ಹೋಗ್ತಾವ್ರಿ. ಮತ್ತೆ ಅದಕ್ಕೆ ನಮಗೆ ನಾವು ನಿಮಗೇನು ಮಾಡ್ತೇವ್ರಿ, ನಮಗೆ ನೀವು ಮಾಡ್ರಿ ಇಟ್ಟೆ. ಹಾಂ ನಿಮ್ಮದು ಎಮ್ ಎಲ್ ಎ ಯಾರ? ಎಲ್ಲ ಹೋದ್ರಿ ಅವರು ಹೇಳಿಡ್ರಿ, ಈಗ 500 ರೂಪಾಯಿ ಕೊಡ್ತೀವ್ರು, ತೋತಿದ್ದೇವು ತಿತ್ತಿದ್ದೇವು ಮಜಾ ಮಾಡ್ಕೊತೇ ಹಿಡಿ ಅನ್ನೋದು 500 ರೂಪಾಯಿ ಕೊಡೋದು, ಇದೇ ಧಂದ ಮಾಡ್ಕೊತ ಬಂದಿದ್ದೇವ್ರಿ. ಸರಿ ರೋಡ್ ಚಂದಿಲ್ರಿ, ರೋಡ್ ಮಾಡಿಸ್ರಿ, ನಂಗೆಷ್ಟು ರೊಕ್ಕ ಮಾಡಿಸ್ ನೋಡ್ರಿ ಸಾಬ್ರೆ. ನೀವು ಮೊದಲು ಬರ್ತೀರಿ ಒಟ್ಟಿಗೆ, ಇದು ಸುಳ್ಳಾಡ್ರಿ, ನಾನು ಒತ್ತೀನ ನೋಡ್ರಿ ಬೇಕಾದ್ರೆ ಆಯ್ತ್ರಿ. ಇದು ನನಗೆ ಮಾತ್ರ ಇದಿಟ್ಟು ನನಗೆ ಸಾಯತ ನಂಗೆ ಗಂಡಸು ಮಕ್ಕಳು ಇದ್ದಾಳಪ್ಪ, ನೀವೇ ಒಂದು ಮಕ್ಕಳು ನನಗಿತ್ತು ರೊಕ್ಕ ಮಾಡಿಸ್ರಿ ಗಂಡ ಸತ್ತಾನ್ರಿ ಇದಿಟ್ಟೆ ನೋಡ್ರಿ ಅಪ್ಪ. ನಾವು ಏನು ಬೇಡ್ಕೊಳದ್ರಿ ನಿಮಗ, ನಾವು ಓಟ್ ಹಾಕ್ತೇವೆ. ನಮಗೇನದ ಬಾತ್ರೂಮ್ ಇಲ್ರಿ, ನಮ್ಮ ರೋಡ್ ಇಲ್ಲ, ನಮ್ಮ ಕಣ್ಣು ಇದ್ದವು ಇಲ್ಲ ನೋಡ್ರಿ, ಈಗ ಕಣ್ಣು ಕೊಟ್ಟು ನಮಗೆ ಮುಂದಿನ ನಿಗಾ ಕಾಣಪ್ಲೆ ಮಾಡ್ರಿ. ನಮ್ಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ಯಾರ್ರಿ, ನಮ್ಮ ರೋಡ್ಗಳು ಇಲ್ರಿ ಏನು. ಮತ್ತು ಈಗ ನೀ ನಳ ಪೈಲೇದ ನೀರು ಕುಡಿತಿದ್ದೇವ್ರಿ, ಅವು ತೆಗೆದು ಈಗ ಮತ್ತೆ ಪೈಪ್ ಹಾಕ್ಯಾರ 1500 ತಿಂಗಳಿಗೆ 1.5 ಸಾವಿರ ಬಿಲ್ ಕೊಡ್ರಿ ಅತ್ತಾರ. ನಮ್ಮ ಭೂಮಿಯಾಗ ನೀರು ನಾವೇ ಯಾಕೆ ಕೊಡಬೇಕು ಅಂತಂದ್ರೆ ಬಿಲ್ ಕಲೆಕ್ಟ್ರ್ ಬಂದು ಮತ್ತೆ ಆರ್ಸ್ ಬಂದವ್ರು ಸದಸ್ಯರು ಮನಿ ಬಂದು ಹೇಳ್ಯಾರಿ 1500 ಕಟ್ಟೇಬೇಕು ನೀವು. ಇಲ್ರಿ ಸಾಬ್ರೆ ನೀವು ಇದ್ದೀರಿ, ನಿಮ್ಮ ಕೈ ತಳ ಅವ್ರ ಅವರು ಅವ್ರ ಮನೆಗೆ ಬರ್ತಾರ, ಏನರ ಕಾರಣ ಕರ್ತಪ್ಪ ಇದ್ರೆ ಅವ್ರ ಮನೆಗೆ ಬರ್ತಾರ, ಓಟ್ ಹಾಕೋತಾರ ಹೋತಾರ, ನಮ್ಮಂಥವ್ರಿಗೆ ಯಾರು ಕೇಳಲ್ಲ. ನಾನು ರೋಹಿಣಿ ಅಂತ, ಬಬ್ಲದ ಗ್ರಾಮಕ್ಕೆ ನಾವು ಗ್ರಾಮ ಸಂಪರ್ಕ ಅಭಿಯಾನ ಬಂದೀವಿ. ನಾವು ಏನಿಲ್ಲ ಅಂದರೆ ಸುಮಾರು ಇಲ್ಲ 50 ಜನ ಹೆಣ್ಮಕ್ಕಳು ಸೇರ್ಪಡೆಯಾಗಿದ್ದಾರೆ ಇವತ್ತು. ನಮ್ಮ ಆಮ್ ಆದ್ಮಿ ಪಕ್ಷವನ್ನು ಆಡಳಿತಕ್ಕೆ ತಂದೆ ತರ್ತೀವಿ ಅಂತ ಹೇಳಿಗೆಸಿಂದು ಭರವಸೆ ಕೊಟ್ಟಿದ್ದಾರೆ. ನಾನು ಅದೇ ರೀತಿನೇ ನನ್ನ ಕೆಲಸ ನಾನು ಮಾಡಿರ್ತೀನಿ. ಆಜ್ ಸೌತ್ ಅಸೆಂಬ್ಲಿಗೆ ಅಂದರ್ ಬಬ್ಲಾದಿಗೆ ಗಮಕ್ಕೆ ಅಂದರ್ ಗ್ರಾಮ ಸಂಪರ್ಕ ಅಭಿಯಾನ ಕಿಯಾ ಗಯಾ. ಇಸ್ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಅಂದರ್ ತಕರೀಬನ್ 50 ಸೇಬಿ ಜಾದಾ ಆಜ್ ಮಹಿಳಾ ಜುಡೇ ಹೇ. ಇನ್ಕಾ ಮಕ್ಸದ್ ಏಕಿ ಹೇ, ಜಾತ್ ಧರ್ಮ ಕಿ ರಾಜನೀತಿ ಕೋ ಖತಮ್ ಕರ್ಕೆ ಇಮಾನದಾರ್ ಕಿ ರಾಜನೀತಿ ಕೋ ಹಮ್ ಗುಲ್ಬರ್ಗೆ ಮೇ ಲಾನಾ ಹೇ. ಜಿಸ್ ತರ ಪಂಜಾಬ್ ಔರ್ ದಿಲ್ಲಿ ಮೇ ಜೋ ಬದಲಾವ್ ಆಯಾ ಹೇ, ಜೋ ವ್ಯವಸ್ಥಾ ವಹಾಂ ಪೇ ಲೋಗೋ ಕೋ ಮಿಲ್ ರಹಿ ಹೇ, ವಹಿ ವ್ಯವಸ್ಥಾ ಹಮಾರೇ ಲೋಗೋ ಕೋ ಪೂರಿ ಕರ್ನಾಟಕಕ್ಕೆ ಲೋಗೋ ಕೋ ಮಿಲ್ನಾ ಚಾಹಿಯೇ. ಅವ್ರ ಪೂರಾ ಭರೋಸಾ ದಿಲ್ಲ ಇಸ್ ಬಾರ್ ಆನೆ ವಾಲೆ ಚುನಾವಕ್ಕೆ ಅಂದರ್ 2023ಕ್ಕೆ ಅಂದರ್ ಆಮ್ ಆದ್ಮಿ ಪಾರ್ಟಿ ದಕ್ಷಿಣ ಮತಕ್ಷೇತ್ರ ಅವ್ರ ನಾರ್ತ್ಗೆ ಅಂದರ್ ಆಮ್ ಆದ್ಮಿ ಪಾರ್ಟಿ ಜರೂರ್ ಸತ್ಯಮೇ ಆಗಿ ಅವ್ರ ಜೋ ಸವಲತ್ತಿ ವಹಾಂ ಪೇ ಮಿಲ್ ರಹಿ ಹೇ, ವೋ ಸವಲತ್ತಿ ಹಮ್ ಲೋಗೋ ಕೋ ಭಿ ಮಿಲೇಗಿ ಬೋಲಿಕೆ ಲೋಕ್ ಭರೋಸಾ ಯಾಕೆ ವುಮೆನ್ಸ್ ಭರೋಸಾ ದಿಲ್ಲಾರೆ ಹಮ್ ಲೋಗೋ ಕೋ ಭಿ ಪೂರಾ ಯಕೀನ್ ಹೇ, ಹಮ್ ಲೋಕ್ ಪೂರಿ ತಾಕತ್ ಸೇ ಲಡೆಂಗೆ ಔರ್ ಜೀತೆಂಗೆ. ಜೈ ಹಿಂದ್ ಜೈ ಕರ್ನಾಟಕ.
ಇವತ್ತಿನ ದಿವಸ ನಾವು ಸ್ಟೇಷನ್ ಬಬ್ಲಾದ್ ಬಂದಿದ್ದೀವಿ. ಏನು ಆಮ್ ಆದ್ಮಿ ಪಕ್ಷದ ಗ್ರಾಮ ಸಂಪರ್ಕ ಅಭಿಯಾನ ಏನಿದೆ ನಮ್ಮದು, 2 ತಿಂಗಳ ಕಾರ್ಯಕ್ರಮ ಇದೆ. ಎಲ್ಲ ಗ್ರಾಮ ಗ್ರಾಮ ಗಲ್ಲಿ ಗಲ್ಲಿ ಮತ್ತು ಮನೆ ಮನೆಗೆ ಹೋಗಿಬಿಟ್ಟು ನಮ್ಮ ಆಮ್ ಆದ್ಮಿ ಪಕ್ಷದ ಏನು ಕಾರ್ಯವೈಖರಿ ಇದೆ ಡೆಲ್ಲಿದು ಪಂಜಾಬ್ದು ಮತ್ತು ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳೋಕ್ಕೋಸ್ಕರ ಇವತ್ತು ನಾವೆಲ್ಲ ಮನೆ ಮನೆಗೆ ಸಂಪರ್ಕ ಮಾಡ್ತಾ ಇದ್ದೀವಿ. ಸಂಪರ್ಕ ಬಿಟ್ಟುಬಿಟ್ಟು ಜನರ ಕುಂದು ಕೊರತೆ. ಇವತ್ತಿನ ದಿವಸ ಎಲ್ಲ ಅಕ್ಕ ತಂಗಿಯರು ಹೆಣ್ಮಕ್ಕಳೆಲ್ಲ ಜಾಯ್ನ್ ಆಗಿ ಸೇರಿದ್ದರು ಇಲ್ಲಿ. ಅವ್ರು ಕುಂದು ಕೊರತೆ ಈ ಗ್ರಾಮದಲ್ಲಿ ಏನು ಕುಂದು ಕೊರತೆ ಇದೆ, ಅವ್ರದ್ದೊಂದು ಪೆನ್ಷನ್ ಪ್ರಾಬ್ಲಮ್ ಇರ್ಬೋದು, ಹೆಣ್ಮಕ್ಳದ್ದು ಏಜ್ ಆದವ್ರದ್ದು ಒಂದು ಆರೋಗ್ಯ ಪ್ರಾಬ್ಲಮ್, ಹಾಸ್ಪಿಟಲ್ ಪ್ರಾಬ್ಲಮ್ ಇರ್ಬೋದು, ಒಂದು ಶಿಕ್ಷಣದ ಪ್ರಾಬ್ಲಮ್ ಇರ್ಬೋದು, ನೀರಿಂದು ರೋಡಿಂದು ಎಲ್ಲ ಪ್ರಾಬ್ಲಮನ್ನು ಕುಂದು ಕೊರತೆಯನ್ನು ಆಲಿಸಿಬಿಟ್ಟು ಇವತ್ತು ಲಿಸ್ಟ್ ಔಟ್ ಮಾಡಿದ್ದೀವಿ. ಮತ್ತು ನಾವು ಈ ಯಾರು ಪಿ ಡಿ ಒನ್ನು ಮತ್ತು ಗ್ರಾಮ ಲೆಕ್ಕಿಗಾರನ್ನು ಭೇಟಿಯಾಗಿಬಿಟ್ಟು ಅವರು ತೊಂದರೆಯನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ರ ಕೆಲಸವನ್ನು ಮಾಡಿಸ್ಕೊಡೋದ ಕಡೆಯೂ ಗಮನ ಕೊಡ್ತೀವಿ. ಅದು ಅಲ್ಲದೆ ನಮ್ಮ ಪಕ್ಷಕ್ಕೆ ಇವತ್ತು ಸುಮಾರು ಒಂದು 50 ಜನ ರೋಹಿಣಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಇವತ್ತು ಬಬ್ಲಾ ಸ್ಟೇಷನ್ ಬಬ್ಲಾದಲ್ಲಿ ಸೇರ್ಪಡೆ ಆದರು, ಅದಕ್ಕೂ ಹರ್ಷ ವ್ಯಕ್ತಪಡಿಸ್ತೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷ ನಾವು ದಕ್ಷಿಣ ಮತಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರ ಜೋಡಿಸುವ ಮುಖಾಂತರ ಜನರ ಸಂಪರ್ಕ ಮಾಡುವ ಮೂಲಕ ಬಲಿಷ್ಠವಾಗಿ ಮಾಡ್ತೀವಿ. ಮತ್ತು ಮುಂಬರುವ 2023 ಚುನಾವಣೆಯಲ್ಲಿ ಒಂದು ಒಳ್ಳೆಯ ಹೋರಾಟ ಕೊಡ್ತೀವಿ. ಮತ್ತು ಈಗಿರುವಂಥ ಎಮ್ ಎಲ್ ಎ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಅವ್ರ ದುರಾಡಳಿತ ಏನಿದೆ ಅಂತ ನಾವು ಪ್ರತಿಭಟಿಸ್ತೀವಿ. ಮತ್ತು ಅದು ಏನಿದೆ ಅಂತ ಬಯಲಿಗೆ ಎಳಿತೀವಿ ಅಂತ ಹೇಳೋದ ಮೂಲಕ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.